ಮೋದಿ 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 ಅಂದ್ರು, ಮೋದಿ ಬಂದು ಎಲ್ಲ ಕುಡಿಸ್ಬಿಟ್ಟ. 3 ವರ್ಷದಿಂದ ಇದೇ ಗೋಳಾಗ್ಬಿಟ್ಟಿದೆ. ಈಗ ನಾವೆಲ್ಲ ಬರ್ತದೆ ಹೆಂಗೆ? ಲಾಕ್ಡೌನ್ ಮಾಡಿದ್ರೆ ಈಗ ಬಡವರಿಗೆ ಇನ್ನ ತೊಂದ್ರೆನೆ. ಅವ್ರವ್ರ ಅನುಕೂಲ ಅವ್ರವ್ರು ನೋಡ್ತಾರೆ, ಗೌರ್ಮೆಂಟ್ನವ್ರು ಅಷ್ಟೇನೆ. ಆದ್ರಿಂದ ಲಾಕ್ಡೌನ್ ಮಾಡಿದ್ರೆ ಉಪಯೋಗ ಏನಿಲ್ಲ, ಆದ್ರೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕಷ್ಟೇ. ಅವ್ರಿಗಂತೂ ಒಳ್ಳೇದಾಗ್ರೆ, ಹೆಂಡತಿ ಮಕ್ಳು ಒಳ್ಳೇದಾಗಲ್ಲ. ಅದೇನೆ ದುಡಿಮೆ ಇಲ್ಲ ಅಂತ ನಮ್ಗೆ ಊಟನೇ ಇಲ್ಲ. ಲಾಕ್ಡೌನ್ ಆದ್ರೆ ತಿನ್ನೋದೆ ಮುನ್ನ. ಆದ್ರೆ ಲಾಕ್ಡೌನ್ ಅಲ್ಲಿ ವ್ಯಾಪಾರನೇ ಜನನೇ ಬರಲ್ಲ, ಇನ್ನು ವ್ಯಾಪಾರ ಹೆಂಗಾಗತ್ತೆ? ಈ ಸರಿ ಹಾಕೋದು ಎಲ್ಲ ಲಾಸು ಲಾಸು, ಜನನೇ ಇಲ್ಲ, ಎಲ್ಲ ಎದ್ರುಕೊಂಡು ಮನೇಲಿ ಇರ್ತಾರೆ. ವರ್ಷದಲ್ಲಿ ಇಷ್ಟು ಲಾಕ್ಡೌನ್ ಲಾಕ್ಡೌನ್ ಅಂದ್ರೆ ಜೀವನ ಮಾಡೋಕ್ಕಾಗುತ್ತೆ? ಪೋಸ್ ಬೆಳೆದೇವಿ, ತೊಂಬಟ್ಟೆ ಬೆಳೆದೇವಿ, ಎಲ್ಲ ಇನ್ನು ಲಾಕ್ಡೌನ್ ಅಂದಾಗ ಎಲ್ಲ ಹೋಯ್ತವೆ. ಇಲ್ಲ ವ್ಯಾಪಾರಗಳಿದೆ, ಜನಗಳಿಲ್ಲ, ಜನರಿಂದ ವ್ಯಾಪಾರ ಎಲ್ಲ ಹಿಂಗಾಗಿದೆ. ಈ ಸತಿ ಸಖತ್ ಲಾಸು, ಎಲ್ಲ ಇನ್ನ 500 ರೂಪಾಯಿ ವ್ಯಾಪಾರ ಮಾಡ್ಲವ ತಂದ 1000 ಬಂಡವಾಳ ಬಡವ ಮುಂದೆ ಬರೋಕ್ಕಾಗಲ್ಲ. ಇನ್ನು ಮುಗಿದೈತದೆ. ಅದ್ರಲ್ಲೆಲ್ಲ ಇದ್ರಲ್ಲೆಲ್ಲ ಲಾಕ್ಡೌನ್ ಮಾಡ್ಕೊಂಡು ಇದ್ರಲ್ಲೂ ತೊಂದರೆ ಕೊಡ್ತಾವ್ರೆ, ಹೆಂಗ್ ಜೀವನ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಇಲ್ಲ ವ್ಯಾಪಾರಗಳಿದ್ರೆ ಜನಗಳಿಲ್ಲ, ಜನರಿಂದ ವ್ಯಾಪಾರ ಎಲ್ಲ ಹಿಂಗಾಗಿದೆ. ಏನ್ ಮಾಡೋದು ಹೇಳಿ, ಭಾರಿ ಕಷ್ಟ ಇದೆ ವ್ಯಾಪಾರದಲ್ಲಿ. ಜೀವನ ಮಾಡೋದೇ ಕಷ್ಟ ಇಲ್ಲ, ಏನು ಮಾಡೋದು ಹೇಳಿ. ಅವಳು ಬೆಳಿಗ್ಗೆ 100 ಕೆಜಿ ಆರೆಂಜ್ ಹಾಕಿ ಮರ ಖಾಲಿ ಆಯ್ತಾ ಇಲ್ಲ. ಕಷ್ಟ ಇದೆ ವ್ಯಾಪಾರ ಜೀವನ ಇವಾಗ. ಹೆಂಗೆ ಈ ಕೊರೋನಾ ಬಂದು ನಾಳೆ ನಾಡ್ದು 2 ದಿನ ಫುಲ್ ಬಂದೆ, ಏನು ಮಾಡೋದು ಹೇಳಿ. ಅವಾಗ ಮನೇಲಿ ಕೂತ್ಕೋಬೇಕು, ಮನೇಲಿ ತಿನ್ನೋಕ್ಕೂ ಇರಲ್ಲ. ಇದು ಮಾಡಿದ್ರೆ ಉಂಟು, ಮಾಡದೇ ಇಲ್ಲ, ಮಾಡೋಗತಿ ಏನು ಹೇಳಿ. ಆ ಥರ ಆಗಿದೆ ಜೀವನ, ಸಂಸಾರ ನಡೆಯೋದು ಬದುಕು. ಏನು ಮಾಡೋಕ್ಕಾಗಲ್ಲ, ಇದ್ದ ಕಾಲ ತಿಳ್ತಾ ಇರಬೇಕು ಅಷ್ಟೇ. ಸಾಲ ಕೇಳಿದ್ರೆ ಜನ ಸಾಲ ಕೊಡಲ್ಲ. ಯಾರು ಕೊಡ್ತಾರೆ ಸಾಲ? ಕೊಡಲ್ಲ ಯಾರು. ಕಷ್ಟ ಇದೆ ಈಗ, ಜೀವನನೇ ಕಷ್ಟ ಇದೆ ಈಗ. ಏನು ಮಾಡೋಕ್ಕಾಗಲ್ಲ. ಸರ್ಕಾರದವರು ಏನಾದ್ರು ಸಹಾಯ ಎಲ್ಲ ಮಾಡಿ? ಏನು ಮಾಡಲ್ಲ ಸರ್ಕಾರ ಬಿಡಿ. ಈ ಸರ್ಕಾರ ಮಾತ್ರ ಬಡವ ಅನ್ನೋದಕ್ಕೆ ಬಡವ, ಬಡದೇ ಶ್ರೀಮಂತ ಶ್ರೀಮಂತ. ಈಗ ಬಡವ ಮುಂದೆ ಬರೋಕ್ಕಾಗಲ್ಲ. ಇನ್ನು ಮುಗಿದೋಯ್ತು ಕತೆ. ಬಡವ್ರು ಅಷ್ಟೇ, ಏನು ತಿನ್ನಕ್ಕೀಸರಿ ಉಣ್ತಾರೆ, ಇಲ್ಲಾದ್ರೂ ಸಾಯ್ತಾರೆ ಅಷ್ಟೇ. ಬಡವ್ರ ಕತೆ ಅಷ್ಟೇ ಮುಗೀತು. ಇನ್ನೆಲ್ಲಿ ಸಿಗ್ತದೆ ಬಡವ್ರಿಗೆ ಊಟ ಹೇಳಿ? ಇಲ್ಲಿ ಮಾಡಬೇಕು, ಅಲ್ಲಿ ತಿನ್ನಬೇಕು. ಇಲ್ಲೇ ಇಲ್ಲ ಅಂದ್ರೆ ಏನು ಮಾಡೋದು ಹೇಳಿ? 3 ವರ್ಷ ಆಯಿತು ಸಂಪಾದನೆ ಮಾಡಿದ್ದೀನಿ, 3 ಕಾಸು ಏನು ಸುಖ ಇಲ್ಲ. ಹಾಂ, 3 ವರ್ಷದಿಂದ ಭಾರಿ ಕಷ್ಟನೇ ಜೀವನ, ಭಾರಿ ಕಷ್ಟ ಆಗಿದೆ. ಜನ ಇಲ್ಲ, ಏನಂದ್ರೆ ಏನೂ ಇಲ್ಲ, ವ್ಯಾಪಾರ ಏನೂ ಇಲ್ಲ, ಏನೂ ಇಲ್ಲ ಕಣಪ್ಪ. ಹಬ್ಬದ ವ್ಯಾಪಾರ ಇಲ್ವಾ? ಹಬ್ಬದ ವ್ಯಾಪಾರನೂ ಇಲ್ಲ, ಏನೂ ಇಲ್ಲ. ಮಕ್ಳಿಗೆ ಹಬ್ಬ ಮಾಡಲ್ಲ, ಏನಿಲ್ಲ, ಇಲ್ಲಿ ಬಂದು ಹಬ್ಬ ಇದು ಮಾಡ್ದು. ಮಕ್ಳಿಗೆ ಊಟ ಇಲ್ಲ, ಏನೂ ಇಲ್ಲ, ಇಲ್ಲಿ ಮಾಡ್ಕೋಗಿ. ಮಕ್ಳು ಕಾಯ್ತಾವೆ, ಅಡುಗೆ ಮಾಡಲ್ಲ, ಹಬ್ಬ ಮಾಡಲ್ಲ, ಏನಿಲ್ಲ. ಇಲ್ಲಿ ನೋಡಿದ್ರೆ ಒಂದು ವ್ಯಾಪಾರ ಇಲ್ಲ, ಜನನೂ ಇಲ್ಲ, ಏನು ಮಾಡುವ? ಈಗ ಹೋಗಿ ನಾಳೆಗೆ ಮಡಿಕೊಳ್ವ, ನಾಳೆಗೆ ಮಾಡುವ ಅಂದ್ರೆ ಲಾಕ್ಡೌನು ಅಂತವ್ರೆ. ನಾಳೆಗೆ ಹೆಂಗೆ ವ್ಯಾಪಾರ ಮಾಡುವ? ಇದೆಲ್ಲ ಏನು ಮಾಡುವ? ನಾಳೆ ನಾಳೆ ಹಾಳಾಯ್ತದೆ, ನಾಳೆ ಹಾಳಾಯ್ತದೆ. ತಗೊಬಂದ ಇವತ್ತು ಆಯ್ತಾ ಇಲ್ಲ, ನಾಳೆಗೆ ಹಾಳಾಯ್ತದ, ಏನು ಮಾಡೋದೋ ಗೊತ್ತಿಲ್ಲ. ಈ ಸತಿ ಹೇಗಂತ ಲಾಸು ಯಾವಾಗೂ ನೋಡಲ್ಲ. ಈ ಸತಿ ಸಖತ್ ಲಾಸು, ಎಲ್ಲ ಇನ್ನ 500 ರೂಪಾಯಿ ವ್ಯಾಪಾರ ಮಾಡಲ್ಲ ತಂದ 1000 ಬಂಡವಾಳ ಹಾಕ್ಬಿಟ್ಟು. ಅಯ್ಯೋ ಸರ್ಕಾರ ಏನು ಮಾಡತ್ತೆ? ನಮ್ಗೆ ಏನು ಸರ್ಕಾರ ಮಾಡ್ತೀನಿ ಅಂತಾರೆ. ಮಧ್ಯದವ್ರು ತಿನ್ಕೋತಾರೆ, ಅಲ್ಲಿ ಹಾಕ್ತೀನಿ ಇಲ್ಲಿ ಹಾಕ್ತೀನಿ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳ್ತಾರೆ ಜನ. ನಮ್ಗೇನು ಹಾಕೋದು ಇಲ್ಲ, ಏನು ಬರೋದಿಲ್ಲ. ಮಧ್ಯದವ್ರು ಯಾರು ತಿನ್ಕೋತಾರೆ? ಯಾರು 5 ಪೈಸೆ ನಾವು ಯಾವ ಕಣ್ಣಲ್ಲಿ ನೋಡಲ ಇಲ್ಲ. ಓಟ್ ಹಾಕುವಾಗ 200 ರೂಪಾಯಿ ಕೊಡ್ತಾರೆ ಅಷ್ಟೇ. ಇದ್ದುದ್ದು ಯಾವಾಗೂ ಸರ್ಕಾರನೂ ಕೊಡಲ್ತು, ಏನು ಕೊಡಲ್ತು. ನಾವು ಗೇಯ್ಬೇಕು, ಉಣ್ಬೇಕು, ಹೊಲ್ದೆ ರಸ್ಕೊ ಮಣಿಕೋಬೇಕು. ಯಾರು ವಿಚಾರಿಸೋರು ಯಾರು ಇಲ್ಲ ನಮ್ಮನ್ನ. ಕೊರೋನಾ ಬಂದು ಸತ್ರೂ ಯಾರು ವಿಚಾರಿಸಲ್ರು? ಅಲ್ಲಿ ಸರ್ ಕೊಡ್ತೀವಿ, ಇಲ್ಲಿ ಕೊಡ್ತೀವಿ, ಇದು ಕೊಡ್ತೀವಿ, ಅದು ಕೊಡ್ತೀವಿ ಹೇಳ್ತಾರೆ ಅಷ್ಟೇ. ನಮ್ಗೆ ಯಾರು 5 ಪೈಸೆ ಕೊಡೋರು ಯಾರು ಇಲ್ಲ. ಓಟ್ ಹಾಕ್ಬೇಕು ಅಂದ್ರೆ ನೆಂಬಿಸ್ತಾರಲ್ಲ, ಅವಾಗ 500 ರೂಪಾಯಿ ಕೊಡ್ತಾರಲ್ಲ. ನಮಗೂ ಆಸೆ ಅಲ್ಲ, ಇಟ್ಟಿಲ್ಲದೆ ಇರ್ತೀವಿ, ಏನೋ ತರಕಾರಿ ಪರ್ಕೋ ತಿನ್ಕೊಳ್ವ ಅಂತ ಅಂದ್ಬಿಟ್ಟು ಆಸೆಯಿಂದ ಹಾಕ್ಬಿಡ್ತೀವಿ ಓಟ ಅಂತ. ಓಟ್ ಹಾಕಲ್ಲ ಅಂತ ಅಂದ್ರೆ ಅವಾಗ ನೆಂಬಿಸ್ತಾರಲ್ಲ, ನಿಮ್ ನೋಡ್ಕೋತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ, ಓಟ್ ಹಾಕ್ತೀವಿ. ಇವಾಗೇನು, ಇವಾಗ ನೋಡ್ಕೋರು ಅವರೆಲ್ಲೋ ನಾವೆಲ್ಲೋ, ಅವ್ರು ಕಾಣದೇ ಇಲ್ಲ. ಎಲ್ಲಿ ತಿನ್ಕೊಂಡು ಹೋಟ್ಲಲ್ಲಿ ಪಡ್ಲಲ್ಲಿ ತಿನ್ಕೊಂಡು ತಿರ್ಗಾಡ್ತಾರೆ, ನಾವು ಬಂದು ಹಿಂಗೆ ಅಲಿತಾ ಇದ್ದೀವಿ. ಅವ್ರ ಎಂಜಾಯ್ ಮಾಡ್ಕೋತಾರೆ, ಓಟ್ ಹಾಕಿಸ್ಕೋದ್ರೆ ಯಾಕೋ ತಿನ್ಕೊಂಡು ಎಂಜಾಯ್ ಮಾಡ್ತಾರೆ, ನಾವು ಹಿಂಗಿರುವ ಅಲ್ಲಿ ಕುಡಿ ಅಲಿತಾ ಇದ್ದೀವಿ. ಇನ್ನೇನು ಖುಷಿಯಾಗಿದ್ದೀವಿ? ಏನು ಖುಷಿ ಇಲ್ಲ, ಏನೇನು ಅವಾಗಿನ ಅದಕ್ಕೆ ಕೂತಿತ್ತು, ಲಾಸ್ ಆಗೋದಲ್ಲ. ಇಲ್ಲಿ ಬಂದ್ರಲ್ಲ ನೀವು ಅದಕ್ಕೆ ಮಾತಾಡ್ತಾ ಇದ್ದೀವಿ. 500 ರೂಪಾಯಿ ವ್ಯಾಪಾರ ಆಗಲ್ಲ, ಅದರಿಂದ 500 ರೂಪಾಯಿ ವ್ಯಾಪಾರ ಆಗಲ್ಲ. ಅದೇನೇ ನಾವು ಹೇಳ್ಕೊಂಡ್ವಲ್ಲ, ನಿಮ್ಮ ಮನೆ ಹೇಳ್ಕೊಂಡ್ವಲ್ಲ ಅಂತ ಒಬ್ಬರೊಂದಿಗೆ ಹೇಳ್ಕೊಂಡು ಹೇಳಕ್ಕಾಗಲ್ಲ, ನಗ್ಬೇಕಲ್ಲ ಅಂತ ನಕ್ಕೊಂದು ಅಷ್ಟೇನೆ. ಇವಾಗೆಲ್ಲ ರೈಟ್ಗಳೆಲ್ಲ ಜಾಸ್ತಿ, ಏನು ಇಲ್ಲಿ ಆದಾಯ ಇಲ್ಲ, ಏನೂ ಇಲ್ಲ. ಬಾಡಿಗೆ ಕಟ್ಟು ಕಾಯ್ತಾ ಇಲ್ಲ, ಜೀವನ ಮಾಡೋದೇ ಕಷ್ಟ ಆಗದೆ ಹಂಗಾಯ್ತದೆ. 2 ವರ್ಷದಿಂದ ಒಂದು ಇದು ಮಾಡು ಕಾಯ್ತಾ ಇಲ್ಲ, ಒಂದು ಬಾಡಿಗೆ ಕಟ್ಟು ಕಾಯ್ತಾ ಇಲ್ಲ. ನಮ್ಮನೇಲಿ 2 ಆಟೋ ಓಡಿಸ್ತಾರೆ, ಅವ್ರಿಗೂ ಬಿಸ್ನೆಸ್ ಇಲ್ಲ, ಏನೂ ಇಲ್ಲ. ತುಂಬ ತೊಂದರೆ ಆಯ್ತದೆ.
ಆತ್ರಲ್ಲೆಲ್ಲ ಇತ್ರಲ್ಲೆಲ್ಲ ಲಾಕ್ಡೌನ್ ಮಾಡ್ಕೊಂಡು ಇತ್ರಲ್ಲೂ ತೊಂದರೆ ಕೊಡ್ತಾವ್ರೆ. ಹೆಂಗ್ ಜೀವನ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ವ್ಯಾಪಾರ ಇಲ್ಲ, ಮಾಮೂಲಿ ನಮ್ದು ಮೇಲ್ಕೊಡೆ ತಗೊಳೋರು ನಾವು. ವ್ಯಾಪಾರ ಮಾಡಕ್ಕೆ ಅಂತ ಬಂದಿವಿ ಇಲ್ಲಿಗೆ. ಏನು ಮಾಡುವಂಗಿಲ್ಲ, ಊರ್ಗೆ ಹೋಗ್ತೀವಿ, ಸುಮ್ಮನೆ ಇರ್ತೀವಿ ಅಷ್ಟೇ ಸ್ವಾಮಿ. ಇನ್ನೇನು ಮಾಡುವಂಗಿಲ್ಲ ಅಷ್ಟೇ. ನಾವೇನು ಮಾಡಕತ್ತೆ ಸ್ವಾಮಿ, ಎಲ್ಲ ಹಂಗೆ ಅಂದ್ಬಿಟ್ಟಾಗ ನಾವೇನು ಮಾಡುವಂಗಿಲ್ಲ. ಹಳ್ಳಿಲಿರೋದೀಯ ಹಿಂಗ್ ತರಕಾರಿ ಎಲ್ಲ ಹೋದು, ಪೋಸ್ಟ್ ಬೆಳೆದೀವಿ, ತೊಂಬಟ್ಟೆ ಬೆಳೆದೀವಿ, ಎಲ್ಲ ಇನ್ನು ಲಾಕ್ಡೌನ್ ಅಂದಾಗ ಎಲ್ಲ ಹೋಯ್ತವೆ ಇಲ್ಲ. ಏನು ಮಾಡೋಕ್ಕಾಗಲ್ಲ ಸರ್ಕಾರ. ಏನ್ ಮಾಡ್ಕೊಡ್ತಾರೆ, ಏನ್ ನಮ್ಗೇನು ಮಾಡ್ಕೊಡೋದ್ರೆ ಉಪಕಾರ ಈಗ? ಏನ್ ಮಾಡ್ಕೊಡ್ತಾರೆ, ಏನ್ ಮಾಡ್ಕೊಳ್ಳ? ಲಾಕ್ಡೌನ್ ಆಯ್ತು ಅಂತ, ಲಾಕ್ಡೌನ್ ಆಯ್ತು ಅಂತ ಎಲ್ಲ ತರಕಾರಿ ಕೆಳಗೆ ಕೊತ್ತಾ ಇದೆ. ಇನ್ನೇನ್ ಮಾಡದಪ್ಪ ನಾವು, ಮೇಲ್ ಕೊಡ್ತೇವೆ ಮೇಣ ಹಾಕಿದವ್ರು ನಾವು. ಯಾರು ಮಾಡ್ತಾ ಇಲ್ಲ ಸಹಾಯ, ನಮ್ಗೆ ಏನ್ ಮಾಡಕ್ ಹೋಗ್ತಾ ಇಲ್ಲ ಈಗ, ನಮ್ಗೆ ಸಹಾಯ ಮಾಡೋರೇ ಇಲ್ಲ. ನಾವು ಏನೋ ಕಷ್ಟ, ಏನೋ ಫುಟ್ಪಾತಲ್ಲಿ ಬಡವರು ಜೀವನ ಮಾಡ್ತೇವೆ, ಬಾಡಿಗೆ ಕಟ್ಟೋದು ಹೆಂಗೆ, ಮಕ್ಕಳ ಸಾಕೋದು ಹೆಂಗೆ, ಈ ಥರ ಆದರೆ ಕೊರೋನಾ ಕೊರೋನಾ ಅಂತವ್ರೆ. ಇರೋರೇನೋ ಊಟ ಮಾಡ್ತಾರೆ, ಇಲ್ಲದವ್ರು ಏನು ಮಾಡ್ತಾರೆ? ಏನೋ ಒಂದು ನಮಗೂ ವ್ಯವಸ್ಥೆ ಮಾಡಿಕೊಡ್ಬೇಕಲ್ವ. ವರ್ಷದಲ್ಲಿ ಇಷ್ಟು ಲಾಕ್ಡೌನ್ ಅಂದರೆ ಜೀವನ ಮಾಡೋಕ್ಕಾಗುತ್ತಾ? ಏನು ಮಾಡೋಕ್ಕಾಗುತ್ತೆ? ವ್ಯಾಪಾರಗಳು ಇಲ್ಲ, ಜನಗಳು ಈಚೆ ಬರ್ತಾ ಇಲ್ಲ, ಹೆದರ್ತಾ ಇದ್ದಾರೆ, ಹೊರಗಡೆನೇ ಬರ್ತಾ ಇಲ್ಲ. ನಾವು ರೈಟು ಅಲ್ಲೂ ಮಾರ್ಕೆಟಲ್ಲೂ ರೈಟ್ ಇದೆ, ನಾವು ರೈಟ್ ಹೇಳಿದ್ರೆ ಹೋಗ್ತಾರೆ, ತುಂಬ ರೈಟ್ ಅಂತಾರೆ. ನಾವು ಆದಷ್ಟು ನೋಡ್ತಾ ಇದ್ದೀವಿ, ಏನೋ ಸ್ವಲ್ಪ ಸ್ವಲ್ಪ ನಡೀತಾ ಇದೆ. ಆದರೆ ಹೋದಷ್ಟು ವ್ಯಾಪಾರ ಇಲ್ಲ, ಹಾಳಾದ್ರೆ ಏನು ಮಾಡೋಕ್ಕಾಗಲ್ಲ ಅಂದರೆ ಬಿಸಾಕ್ಬೇಕಷ್ಟೆ. ಹಾಂ, ಲಾಸ್ ಆಗ್ತಾ ಇದೆ, ಏನು ಮಾಡೋಕೆ? ಯಾರಿಗೆ ಹೇಳೋಕ್ಕಾಗತ್ತೆ? ನಾವು ಗೌರ್ಮೆಂಟ್ ಕೇಳ್ಕೊಡ್ತಾರ? ಯಾರು ಕೊಡಲ್ಲ. ನಾವು ಹೇಳ್ತಾ ಇದ್ದೀವಿ ನೋಡಿ, ಫುಟ್ಪಾತ್ ಜೀವನ ಮಾಡಿದ್ರು ನಮಗೆ ಮಾಡಿಸ್ಕೊಡಲ್ಲ. ಹಾಂ, ಆದರೆ ಮಾಡಬೇಕಲ್ಲ, ಬಡವ್ರಿಗೆ ಯಾರು ನೋಡಲ್ಲ, ಬದುಕೋದು ಅವ್ರು ನೋಡ್ತಾರೆ. ಈಗ ನಾವು ಒಂದಿನ ಆಗುತ್ತೆ, ಒಂದಿನ ಆಗಲ್ಲ, ಕಷ್ಟ ಇದೆ ಜೀವನ ಮಾಡೋದು. ಏನು ಮಾಡ್ಬೇಕು ನಾವು? ಆದರೆ ಹೋದ ವರ್ಷ ನಾಳೆನೂ ಲಾಕ್ಡೌನ್ ಅಂತಾರೆ, ನಾಳೆದು ಲಾಕ್ಡೌನ್ ಅಂತ ಇದ್ದಾರೆ. ಜನ ಬರ್ತಾ ಇಲ್ಲ ಹೊರಗಡೆ, ನಿನ್ನೆಯಿಂದನೂ ಸ್ವಲ್ಪ ಜನನೇ ಇಲ್ಲ, ಹೆದರ್ತಾ ಇದ್ದಾರೆ. ಏನೋ ಸ್ವಲ್ಪ ಸ್ವಲ್ಪ ವ್ಯಾಪಾರ ಆಗ್ತಾ ಇದೆ. ನಾವು ಕಾಯ್ತಾ ಇದ್ದೀವಿ, ಬರ್ತಾ ಇಲ್ಲ, ಬಂಡವಾಳ ಹಾಕ್ಕೊಂಡಿದ್ದೀವಿ. ಏನಾಗುತ್ತೋ ಹೇಳೋಕ್ಕಾಗಲ್ಲಪ್ಪ. ನಾಳೆ ಎಲ್ಲ ವ್ಯಾಪಾರ ಹೋದಷ್ಟು ವ್ಯಾಪಾರ ಇಲ್ಲ, ಈ ವರ್ಷ ಕಮ್ಮಿ, ಜನಸಂಖ್ಯೆನೂ ಇಲ್ಲ, ಹೆದರ್ತಾ ಇದ್ದಾರೆ, ಬರ್ತಾ ಇಲ್ಲ. ಏನು ಮಾಡೋದು? ಅಯ್ಯೋ, ಈ ಸರಿ ಯಾವ ವ್ಯಾಪಾರನೇ ಇಲ್ಲ ಅಣ್ಣ, ಯಾವಾಗ ವ್ಯಾಪಾರನೇ ಹೊಂಟೋಯ್ತು. ಈಗ ಏನು ಡೈಲಿ ಮಾರು ವ್ಯಾಪಾರನೂ ಇಲ್ಲ, ಹಬ್ಬದ ವ್ಯಾಪಾರನೂ ಇಲ್ಲ, ಎಲ್ಲ ಬರೀ ಲಾಸ್. ಈ ಸರಿ ಹಬ್ಬದ ವ್ಯಾಪಾರನೂ ಇಲ್ಲ. ಅಂದರೆ ನಮ್ಗೆ ಹಾಕಿರೋ ಬಂಡವಾಳ ಬಂದರೆ ಸಾಕು, ಕೈಗೆ ಅನ್ನುವಂಗೆ ಹೋಗೋದೆ. ಯಾರು ಬರ್ತಾನೆ ಇಲ್ವಲ್ಲ, ಜನ ಹೊರಗಡೆ ಬಂದರೆ ತಾನೇ ನಾವು ವ್ಯಾಪಾರ ಮಾಡೋಕ್ಕಾಗೋದು, ಹೊರಗಡೆಗೆ ಜನನೇ ಬರ್ತಾ ಇಲ್ಲ. ಈ ಸರಿ ಹಾಕೋದು ಎಲ್ಲ ಲಾಸು ಲಾಸು, ಜನನೇ ಇಲ್ಲ, ಎಲ್ಲ ಹೆದ್ರುಕೊಂಡು ಮನೇಲಿರ್ತಾರೆ. ಏನು ವ್ಯಾಪಾರ ಮಾಡೋದು? ವ್ಯಾಪಾರ ಇಲ್ಲದೆ ನಮಗೆ ಬೇಜಾರಾಗ್ಬಿಟ್ಟೈತೆ. ಸದ್ಯಕ್ಕೆ ಹಾಕಿರೋ ಬಂಡವಾಳ ನಾವು ಕೊಟ್ಟರೆ ತಾನೇ ನಮ್ಮ ಜೀವನ ನಡೀದು. ನಾವು ಬಾಡಿಗೆ ಕಟ್ಟಿ ಮಕ್ಳು ಸಾಕಬೇಕು, ಇಲ್ಲಿ ವ್ಯಾಪಾರ ಮಾಡಿದ್ರೇ ಮಕ್ಳು ಸಾಕೋಕ್ಕಾಗೋದು, ಇಲ್ಲಿ ಬಾಡಿಗೆ ಕಟ್ಟೋಕ್ಕಾಗೋದು, ಇಲ್ಲಾಂದರೆ ನಮ್ಮ ಜೀವನ ಕಷ್ಟ ಅಷ್ಟೇ ಆಗಿರೋದಣ. ಏನು ಮಾಡೋದು? ವ್ಯಾಪಾರಗಳೆಲ್ಲ ಕಷ್ಟ ಆಗದೆ ಇವಾಗ ಊಟಕ್ಕೆಲ್ಲ ತೊಂದರೆ ಆಗೋಯ್ತದೆ. ಏನೋ ಒಂದು 10 ಗಂಟೆ 20 ಗಂಟೆ ಬಿಟ್ಟರೆ ಏನೋ ಜೀವನ ಮಾಡ್ತೀವಿ, ಇಲ್ಲ ಅಂದರೆ ಮನೇಲಿ ಮನೆಕೊಂಡ್ರೆ ಯಾರು ಊಟ ಕೊಡಲ್ಲ. ಏನಪ್ಪ ಮಾಡೋದು? ಇಷ್ಟೇ ಕಣಪ್ಪ ಜೀವನ. ಅವ್ರು ಹೇಳ್ದಂಗೆ ನಾವು ಕೇಳಬೇಕು, ಅವ್ರು ಅರ್ಥ ಮಾಡ್ಕೋಬೇಕು ಬಡವ್ರ ಬಗ್ಗೆ ಹೆಂಗೆ ಏನು ಮಾಡೋದು, ಏನು ಮಾಡೋಕ್ಕಾಗುತ್ತೆ? ಈ ಬಡಿಸ್ದವ್ರು ಏನು ಮಾಡೋಕ್ಕಾಗುತ್ತೆ? ದುಡ್ಡಿರೋರಿಗೇನೋ ಪರವಾಗಿಲ್ಲ, ಈ ಬಡ್ಡಿ ಭಾಷೆ ಅದು ಇದು ಈಸ್ಕೊಂಡಿರ್ತೀವಿ, ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ನೀರು ಬಿಲ್ ಕರೆಂಟ್ ಬಿಲ್ ಕಟ್ಟೋಕ್ಕಾಗಲ್ಲ, ಕಷ್ಟಗಳಿರ್ತದೆ. ಆದರೆ ಕೇಳಿದ್ರೆ ಹೇಳ್ತಾರೆ ಅವರು, ಅವ್ರವ್ರ ಅನುಕೂಲ ಅವ್ರವ್ರು ನೋಡ್ತಾರೆ, ಗೌರ್ಮೆಂಟ್ನವ್ರು ಅಷ್ಟೇ. ಏನು ಮಾಡೋಕ್ಕಾಗುತ್ತೆ ಹೇಳಿ? ಇನ್ನೂ ಒಂದು ವ್ಯಾಪಾರಗಳಿಲ್ಲ, ಜನ ಬರ್ತಾ ಇಲ್ಲ, ಲಾಕ್ಡೌನ್ ಅಂತಂದ್ಬಿಟ್ಟು ಮನೆಗಳಿರ್ತಾರೆ, ಹಾಕೋದು ಬಂಡವಾಳ ಹಾಳಾಗುತ್ತೆ. ಯಾರಿಗೆ ಹೇಳ್ಕೊಳಕ್ಕಾಗುತ್ತೆ? ಅವ್ರ ಅನುಕೂಲ ನೋಡ್ತಾರೆ, ನಮ್ಮ ಅನುಕೂಲ ನೋಡ್ತಾ ಇಲ್ವಲ್ಲ, ಏನು ಮಾಡೋಕ್ಕಾಗುತ್ತೆ? ಯಾರು ಕೇಳಬೇಕಲ್ವಾ? ಕೇಳಲ್ವಲ್ಲ, ಯಾರು ಕೇಳಲ್ವಲ್ಲ, ಯಾರನ್ನೊಬ್ಬರು ಮುಂದೆ ಹೋದ್ರೆ ಅವ್ರು ಏನು ಹಿಂಗೆ ಬಂದಿರಲ್ಲ ಅಂತಾರೆ, ಅದಕ್ಕೋಸ್ಕರ ಯಾರು ಮುಂದೆ ಹೋಗಲ್ಲ. ಏನು ಮಾಡೋಕ್ಕಾಗುತ್ತಪ್ಪ ನಮಗೂ? ಹಿಂಗೆ ಬದುಕೋಕ್ಕಾಗಲ್ಲ, ಏನು ಮಾಡೋಕ್ಕಾಗುತ್ತೆ ಹೇಳಿ? ಅವ್ರು ಯಾವಾಗ ಟೈಮ್ ಕೊಡ್ತಾರೆ ಆ ಟೈಮ್ ಅಂತ ಹೋಗ್ಬೇಕು ನಾವು ಅಷ್ಟೇ. ಲಾಕ್ಡೌನ್ ಅಂದ್ರೆ ಏನು ಮಾಡೋಕ್ಕಾಗುತ್ತೆ ಅಂತ ಗಲಾಟೆ ಮಾಡ್ತೀನಿ ಅಂತಾರೆ. ಏನು ಗಲಾಟೆ ಮಾಡ್ತಾರೆ ಕೇಳ್ತಾರಾ? ಕೇಳಲ್ಲ. ಗಲಾಟೆ ಮಾಡಿದ್ರೆ ಕೇಳಲ್ಲ ಅವರು. ಅವ್ರು ನೋಡ್ಬೇಕಲ್ವಾ ಏನು ಎತ್ತಂದು ನೋಡಬೇಕು. ಲಾಕ್ಡೌನ್ ಏನಾದ್ರು ಪ್ರಯೋಜನ ಬತ್ತಾಯ್ತಾ? ಅವ್ರು ಅರ್ಥ ಮಾಡಿದ್ರೆ ಗೌರ್ಮೆಂಟ್ಗೆ ಲಾಸ್ ಆದರೆ ಅವ್ರು ಅರ್ಥ ಮಾಡ್ಕೋತಾ ಇಲ್ವಲ್ಲ, ಏನು ಮಾಡೋಣ ನೋಡಿ? ಅದಕ್ಕೆ ಪಾದಯಾತ್ರೆ ಅಂತ ಹೋದ್ರಲ್ಲ, ಏನಾರು ಅಂತ ಪ್ರಯೋಜನ. ಅವ್ರಿಗೂ ತೊಂದರೆ ಕೊಟ್ಟರು, ಅವ್ರಿಗೂ ಕಷ್ಟ ಕೊಟ್ಟರು, ಎಲ್ಲ ಕಡೆ ಕಷ್ಟ ಕೊಟ್ಕೊಬರ್ತಾರೆ. ಯಾರೋ ಒಬ್ಬರು ಬರೋಕ್ಕೋಸ್ಕರ ಕೊರೋನಾ ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ತಾವ್ರೆ. 10 ಜನಕ್ಕೆ ಬಂದರೆ 100 ಜನ ಅಂತಾರೆ. ಅವ್ರದ್ದು ನಡೀತಾ ಇರೋದು, ನಮ್ದೇನು ನಡೆಯೋಕ್ಕಾಗಲ್ಲ. ನಾವು ಬಡವ್ರ ಬಗ್ಗೆ ಮುಂದೆ ಕೇಳೋಕ್ಕಾಗುತ್ತೆ, ಅವ್ರನ್ನ ಕೇಳೋಕ್ಕಾಗಲ್ಲ.
ಅವ್ರು ಅರ್ಥ ಮಾಡ್ಕೋಬೇಕು ಗೌರ್ಮೆಂಟ್ನವ್ರು ಅಷ್ಟೇ ಏನು ಮಾಡೋಕ್ಕಾಗುತ್ತೆ ಹೇಳಿ. ಎಕ್ಸಾಮ್ಗೆ ಕಟ್ಟೋಕ್ಕಾಯ್ತಾ ಇಲ್ಲ, ಕೇಂದ್ರ ಕಡೆ ಒಂದು ದುಡ್ಡು ಕಾಸು ಕೊಡಲ್ಲ, ಒಂದು ಸಾಲ ಕೊಡಲ್ಲ. ನಮಗೆ ಎಷ್ಟು ಕಷ್ಟಗಳಾಯ್ತು ಗೊತ್ತೇ, ನಮಗೆ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ. ಗೋಳು ಕಿಚ್ಚಲ್ಲ ಅವ್ರಿಗೆ ಆಯ್ತದೆ, ಎಷ್ಟು ನೋವು ಪಡ್ತದೆ, ಎಷ್ಟು ನೋವೆಲ್ಲ ಅವ್ರಿಗೆ ಆಯ್ತದೆ. ಅವ್ರಿಗಂತೂ ಒಳ್ಳೇದಾಗ ಅವ್ರ ಹೆಂಡತಿ ಮಕ್ಕಳು ಒಳ್ಳೇದಾಗಲ್ಲ, ಅಷ್ಟು ನೋವು ಪಡ್ತಾ ಇದೀವಿ ನಾವು. ಒಂದೊಂದು ಕೆ ಜಿ ಅಕ್ಕಿ ಅನ್ನಕ್ಕೂನುವೆ ಒಂದು ದಿವಸ ಹಾಕಿದ್ರೆ ನಾಲ್ಕು ದಿವಸ ವ್ಯಾಪಾರ ಮಾಡ್ಬೇಕು ನಾವು. ಯಾರು ಕೇಳ್ಕೊಳಕ್ಕಾಗತ್ತೆ? ಮನೆಯಲ್ಲಿ ಕಳಿಸ್ರವ್ರ, ಮನೇಲಿ ಕಳಿಸ್ರವ್ರ, ಗಂಡು ಮಕ್ಕಳವ್ರ, ಜುಡ್ಕ ಒಂದಾಗ್ತಾರ? ನಾವು ಕಷ್ಟ ಬಿಡಬೇಕು, ನಾವು ತಿನ್ನಬೇಕು, ಏನು ಮಾಡೋಕ್ಕಾಗತ್ತೆ? ಅವ್ರಿಗೆ ಕೇಳೋಕ್ಕಾಗಲ್ಲ. ನಾವು ಮನೆ ಕೆಲಸ ಪೂರ ಎಷ್ಟು ಕೊಡ್ತಾರೆ ನಮಗೆ? ತಿಂಗಳಾರು ಕಟ್ಟಲ ಕಾಯ್ಬೇಕು, ಮನೆ ಬೆಳಗ್ಗೆ ತಿಂಗಳಾರು ಕಟ್ಟಲ ಕಾಯ್ಬೇಕು. ರೇಟ್ಗಳು ಹೆಂಗೈತಿ ಇವಾಗ? ರೇಟ್ಗಳು ತೊಗೊಳಕ್ಕಾಗಲ್ಲ. ಈಗ ಅಷ್ಟು ಕಷ್ಟಗಳು ಅನುಭವಿಸ್ತಾ ಇದ್ದೀವಿ, ಯಾರು ಕೇಳೋಕ್ಕಾಗತ್ತಪ್ಪ? ಗಂಡಸಿರೋರ ಮನೇಲಿ ಕಷ್ಟ ಐತೆ. ನಾವು ಹೆಣ್ಣಿಗೆ ಕೇಳ್ಕೊಂಡು ತಿನ್ಬೇಕು, ಗಂಡದಿರು ತಿಂದ್ಕೊಂಡು ಗಳಿಸತ್ಕೊಂಡೇರು, ಏನು ಮಾಡೋಕ್ಕಾಗುತ್ತೆ? ಕೇಳೋಕ್ಕಾಗುತ್ತೆ? ನಾವು ಹೇಳಿ ನೋಡೋಣ. ಮನೆ ಯಾರು ಬರಲ್ಲ, ಯಾರು ಬಂದು ಯಾರು ಕೇಳಲ್ಲ, ಏನು ಹಾಕಲ್ಲ, ಏನು ಬಡಿಸ್ತಂತ ಏನು ಮಾಡಲ್ಲ. ಅವ್ರವ್ರ ಅನುಕೂಲ ಅವ್ರವ್ರು ಮಾಡ್ಕೋತಾರೆ, ಅವ್ರವ್ರ ಮನೆ ಸೀಬ್ಡಿ ಅವ್ರವ್ರು ಮಾಡ್ಕೋತಾರೆ ಅಷ್ಟೇ. ನೀವು ಬಡವ್ರ ಬೇಕಾದ್ರೆ ಏನು ಮಾಡಲ್ಲ, ತಾಲೂಕು ಹಿಂಗೆ ಮಾಡ್ಕೊ ಇಡೀ ಪ್ರಪಂಚನ ಹಾಳು ಮಾಡಾಕ್ಬಿಟ್ರು. ಮೋದಿ 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 ಅಂದರು, ಮೋದಿ ಬಂದು ಎಲ್ಲ ಕುಡಿಸ್ಬಿಟ್ಟ. ಯಾವಾಗ 500,000 ಹೋಯ್ತು ಆಗಲೇ ಹೋಯ್ತು, ನಮ್ಮ ಪ್ರಪಂಚ ಲಕ್ಷ್ಮಿ ಕಳವಾಯಿತು. ಹಂಗಾಕೈತೆ, ಏನು ಮಾಡೋಕ್ಕಾಗುತ್ತೆ ಹೇಳಿ? ನಮಗೂ ಬೇಜಾರಾಗುತ್ತೆ, ಆದರೆ ಹೇಳ್ಕೊಳಕ್ಕಲ್ಲ. ಎಲ್ಲಾದ್ರೂ ಸಾಲಕ್ಕೆದ್ರೂ ಸಾಲ ಉಡಲ್ಲ, ನಮಗೆ ಸಾಲ ಕೊಡ್ಕೊಳಕ್ಕೆ ಯೋಚನೆ ಮಾಡ್ತಾರೆ. ತಿಂಗಳಾದ್ರೆ ಬಡ್ಡಿಗಳು ಕಟ್ಟಬೇಕು, ಅದರಲ್ಲಿ ಯಾರು ಕೇಳ್ಕೊಳಕ್ಕಾಗುತ್ತೆ? ನಾವು ಹೇಳಿ ನೋಡೋಣ. ಹಂಗಾಗತ್ತೆ, ಒಂದು ತಿಂಗಳು ನೀರು ಬಿಲ್ ಅಂತ ಹಾಕ್ಬಿಡ್ತಾರ? ನೀರು ಬಿಲ್ ಜಾಸ್ತಿ ಮಾಡಿದ್ರು, ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರು, ಒಂದು ರೇಷನ್ ಜಾಸ್ತಿ ಮಾಡಿದ್ರು, ಒಂದು ಗ್ಯಾಸ್ ಜಾಸ್ತಿ ಮಾಡಿದ್ರು. ಬ್ಲ್ಯಾಕಲ್ಲಿ 1,300, 1,400, 1,900 ರೂಪಾಯಿ ಗ್ಯಾಸ್ ಮಾಡವ್ರೆ. ಒಂದು ರೇಷನ್ ಮೇಲೆ ಬಂದು 20-30 ರೂಪಾಯಿ ಜಾಸ್ತಿ ಮಾಡವ್ರೆ. ಒಂದು ಕೆ ಜಿ ರಾಗಿ ಎಷ್ಟು ಬಂದು 80 ರೂಪಾಯಿ 70 ರೂಪಾಯಿ, ಒಂದು ಕೆ ಜಿ ಅಕ್ಕಿ ಬಂದು 70 ರೂಪಾಯಿ 80 ರೂಪಾಯಿ 60 ರೂಪಾಯಿ. ಇಷ್ಟೆಲ್ಲ ಐತೆ ಬೇಳೆಗಳ ಮೇಲೆ, ಅದು 10 ರೂಪಾಯಿ 15 ರೂಪಾಯಿ ಜಾಸ್ತಿ ಮಾಡವ್ರೆ. ಪ್ರತಿಯೊಂದು ಐಟಮ್ ಅಂಗಡಿ ಕೇಳಿದ್ರೆ ನಮ್ಮನ್ನ ಕೇಳಿದ್ರೆ ಗೌರ್ಮೆಂಟ್ನವ್ರು ಕೇಳಿ ಅಂತಾರೆ. ಅದನ್ನು ಯಾರು ಕೇಳ್ಕೊಳಕ್ಕಾಗುತ್ತೆ? ನಾವು ಕೇಳ್ತಾರೆ, ನಮ್ಮ ಮಾತುಗಳನ್ನ ಕೇಳಲ್ಲ. ಅವ್ರು ಅರ್ಥ ಮಾಡ್ಕೋಬೇಕು, ಹೆಂಗೆ ರೇಟ್ ಮಾಡ್ತಾರೆ, ಹೆಂಗೆ ಜೀವನ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದು ಯೋಚನೆ ಮಾಡಬೇಕು. ಮಾಡಲ್ಲಪ್ಪ, ಅವ್ರಿಗೆ ಹೆಂಗೆ ಇಷ್ಟ ಬರ್ತದೆ ಹಂಗೆ ಮಾಡಲ್ಲ ಅಷ್ಟೇ, ಏನು ಮಾಡೋಕ್ಕಾಗುತ್ತೆ? ಓಟು 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 ಅಂತ ಓಟ್ ಹಾಕ್ಸ್ಕೊತಾರೆ, ಕೊನೆಗೆ ಜನಗಳು ಈ ಥರ ಕಷ್ಟ ಕೊಡ್ತಾರೆ. ಓಟ್ ಹಾಕ್ಸ್ಕೊಳ್ತಾರೆ, ಈ ಥರ ಕಷ್ಟ ಇಷ್ಟು ನೋವು ಕೊಡ್ತಾರೆ, ಆದರೆ ಒಳ್ಳೇದಂತ ಆಗಲ್ಲ ಅವ್ರಿಗೆ ಗೊತ್ತಾ? ಇಷ್ಟು ನೋವು ಕಷ್ಟ ಬಿಡ್ತಾ ಇದ್ದೀವಿ ನಾವು, ಇಷ್ಟು ಸಂಕಟ ಬಿಡ್ತಾ ಇದ್ದೀವಿ. ಅವ್ರ ಹೆಂಡತಿ ಮಕ್ಕಳು ಒಳ್ಳೇದಾಗಲ್ಲ, ಎಷ್ಟು ಸಪೋರ್ಟು ಹಾಕ್ಕೊತೀವಾಗ ಗೊತ್ತಿಲ್ಲ ನಾವು. ಮೋದಿ ಬಂದು ಮಾಡ್ತಾರೆ, ಮೋದಿ ಬಂದು ಮಾಡ್ತಾರೆ ಅಂದರೆ ಏನು ಮಾಡ್ತಾರೆ ಮೋದಿ ಬಂದು? ನಮಗೆ ಅವ್ರು ಏನೂ ಮಾಡಿಲ್ಲ. ಸರ್ಕಾರ ಥರ ಏನು ಡೂಪ್ಲಿಕೇಟ್ ಇಲ್ಲ, ತಗೊಳಪ್ಪ. ಅಯ್ಯೋ, ಲೈಫ್ ವ್ಯಾಪಾರ ಏನಿಲ್ಲಪ್ಪ, ಸುಮಾರು ವ್ಯಾಪಾರ, ಜೋರಂತೂ ಇಲ್ಲ. ಆದರೂ ಲಾಕ್ಡೌನಲ್ಲಿ ವ್ಯಾಪಾರನೇ ಜನನೇ ಬರಲ್ಲ, ಇನ್ನು ವ್ಯಾಪಾರ ಹೆಂಗಾಗತ್ತೆ? ವ್ಯಾಪಾರ ಅಂತೂ ಇಲ್ಲ. ಆದರೆ ತರಕಾರಿ ವ್ಯಾಪಾರ ಬಿಟ್ಟಿದ್ದಾರೆ, ಇಲ್ಲಿ ಜನನೇ ಬರಲ್ಲ, ಏನು ವ್ಯಾಪಾರ ಆಗುತ್ತೆ? ಏನು ಮಾಡ್ಬೇಕು ಅದಕ್ಕೆ? ಈಗ ಏನು ಮಾಡಬೇಕು ಅಂತದ್ದು ಏನು ಹೇಳೋಕ್ಕಾಗುತ್ತೆ ನಾವು ಸರ್ಕಾರಕ್ಕೆ? ಅವ್ರು ಹೇಳಿರೋ ರೂಲ್ಸ್ ಅಂತೆ ನಾವಿರಬೇಕು, ನಿಮ್ಮ ಅನುಕೂಲಕ್ಕೆ ನಾವು ಮಾಡಿದ್ದೀವಿ ಅಂತಾರೆ ಅಲ್ವಾ, ಅದರಂತೆ ನಾವು ಪಾಲಿಸ್ತೀವಿ. ಇವಾಗ ನಾವು ಮನೇಲಿ ಕೂತ್ಕೊಂಡ್ರೆ ವಿಧಿ ಇಲ್ಲ, ಬರಲೇಬೇಕು, ನಮ್ಮ ಜೀವನಕ್ಕೆ ನಾವು ಮಾಡಲೇಬೇಕು. ಅದೇನೇ ದುಡಿಮೆ ಇಲ್ಲ ಅಂತ ನಮ್ಗೆ ಊಟನೇ ಇಲ್ಲ, ಇಲ್ಲಿ ಬಂದರೆ ವ್ಯಾಪಾರ ಇಲ್ಲ, ಜನ ಬರಲ್ಲ ಹೊರಗಡೆ, ಜೀವನನೇ ಕಷ್ಟ. ಏನು ಮಾಡಬೇಕು ಅಂತೀರಾ ಸರ್ಕಾರ ಆಗಲಿ ಅಥವಾ ನಿಮ್ಮ ಎಮ್ ಎಲ್ ಎಗಳು? ಓಟ್ ಹಾಕ್ತವ್ರು, ಓಟ್ ಹಾಕ್ತವ್ರು ನಮ್ಮ ಮಾತು ಕೇಳ್ತಾರ? ಅವ್ರ ಮಾತು ನಾವು ಕೇಳಂಗಿದೆ ಇವಾಗ, ನಮ್ಮ ಮಾತು ಅವರೆಲ್ಲಿ ಕೇಳ್ತಾರೆ? ಅವರು ಓಟ್ ಹಾಕಿಸ್ಕೊಳ್ವಾಗ ಅವರು ನಮ್ಮನ್ನು ಕೇಳ್ತಾರೆ, ನಾವು ಇವಾಗ ಹೇಳೋಕ್ಕೋದ್ರೆ ಅವ್ರು ನಮ್ಮ ಮಾತು ಕೇಳ್ತಾರ? ಕೇಳಲ್ಲ. ಕೇಳಬೇಕಲ್ಲ, ಯಾಕೆ ನೀವು ತಾನೇ ಓಟ್ ಹಾಕಿ ಗೆಲ್ಸಿದವರು? ಗೆಲ್ಲಿಸ್ತೀವಿ, ಅವ್ರ ಗೆಲ್ಲಬೇಕು ಅವಾಗ ಬಂದು ಕೇಳ್ತಾರೆ. ಕೇಳ್ತಾರೆ, ಏನು ಸ್ಕಾಲರ್ಶಿಪ್ ದುಡ್ಡು ಬರೋ ಥರ ಮಾಡಿಕೊಡಿ ಅಂದರೆ ಅದಕ್ಕೆ ಲಂಚ ಕೇಳ್ತಾರೆ. ನಮ್ಮಂಥ ವಯಸ್ಸಾಗಿರೋರು ಎಲ್ಲಿಂದ ತಂದ್ಕೊಡೋ ಸ್ವಾಮಿ ಹೇಳಿ? ಮಾಡ್ತಾಯಿದ್ದೀರಿ. ಹ್ಞೂ, ನಮ್ಗೆ ಯಾರು ಇಲ್ಲ, ನಾವೇ ದುಡಿಬೇಕು ತಿನ್ನಬೇಕು. ನಿಮ್ಮಂಥವ್ರು ಏನಾನು ಆಶೀರ್ವಾದ ಮಾಡಿದ್ರೆ ಅಲ್ವ, ನಮ್ಗೂ ಏನನ್ನು ಅನುಕೂಲ ಮಾಡಿದ್ರೆ ಹೆಂಗೋ ಜೀವನ ಮಾಡ್ಕೋದು. ಇಲ್ಲಿ ದುಡಿದ್ರೆ ಉಂಟು, ಇಲ್ಲದಿದ್ರೆ ಇಲ್ಲ. ನಮಗೇನು ಸ್ವಂತ ಮನೆ ಇಲ್ಲ, ಏನೂ ಇಲ್ಲ, ಬ್ಯಾಂಕಲ್ಲಿ ಅಕೌಂಟ್ ಇಲ್ಲ, ಏನೂ ಇಲ್ಲ. ಎಲ್ಲಿ ಯಾರು ಬಂದು ನೋಡ್ತಾರೆ? ಯಾರು ಇಲ್ವಲ್ಲ ಸ್ವಾಮಿ ನೋಡಕ್ಕೆ, ಯಾರು ಬರಲ್ಲ. ನೋಡಿ, ಇವಾಗ ಬಂದ್ರಿ, ಇವಾಗ ಬಂದ್ರಿ, ನೀವು ಕೇಳಿದ್ರಿ ಮಾತಾಡ್ತೀರಿ ಅಷ್ಟೇ ಅಲ್ವಾ? ಯಾರು ಬರ್ತಾರೆ? ಯಾರಿಲ್ಲ. ನೋಡಿ, ನಮ್ಮ
ಶೀಟ್ ಹಾಕಿದ್ರು, ಕರೆಂಟ್ ಕಲೆಕ್ಷನ್ ಕೊಡ್ತೀನಿ ಅಂದರೆ ಇಲ್ಲ. ನಾವು ಹೋಗಿ ಮನೆಯಿಂದ ಲೈಟ್ ತಂದು ಕಟ್ಕೊಂಡು ಇಲ್ಲಿ ಜೀವನ ಮಾಡೋದು. ಏನು ಮಾಡ್ತೀವಿ ಇದ್ರೆ ಏನೋ, ನಾವು ಸಂಪಾದನೆ ಮಾಡಿ ಮಡಗಿದ್ರೆ ಇದರಲ್ಲೇ ನಾವು ಜೀವನ ಮಾಡಬೇಕು. ಏನು ಮಾಡೋದು, ಹೆಂಗೋ ಮಾಡ್ತಾ ಇದ್ದೀರಿ. ಪಿಂಚಣಿ ಮಾಡಿ ಅಂದರೆ ಏನೇನೋ ಕಾನೂನು ಕೇಳ್ತಾರೆ. ನಾವೇನು ಇಲ್ಲಿ ಕೂತ್ಕೊಂಡು ಮಾರೋದ್ರಂತು ಇಲ್ಲದೇ ಇಲ್ಲ. ನಾವೇನು ಮಾಡುವ, ದುಡಿಬೇಕು. ಇಲ್ಲ ಯಾವ್ದಾರ ಬಂದದೆ, ಇಲ್ಲ ಗೌರ್ಮೆಂಟ್ನವ್ರು ಕೊಟ್ಟಾರೆ, ಯಾರು ಕೊಡಲ್ಲ. ನಾವು ದುಡಿಬೇಕು, ತಿನ್ನಬೇಕು. ಯಾರು ಒಟ್ಟು ಬಂದರೂ ಅಷ್ಟೇ ಅವ್ರದ್ದು, ಇನ್ನೇನು ಕೊಡೋದಿಲ್ಲ ಬಿಡೋದಿಲ್ಲ. ಅವ್ರವ್ರದ್ದು ಕುಳಾಗೋದು ಅಷ್ಟೇ ಹೊರತು ನಾನು ಕೇಳಬೇಕಾಯ್ತದೆ. ಯಾಕೆ ಅಂದರೆ ಅವ್ರವ್ರು ಬದುಕೋದಿಯೇ, ಬಡವ್ರ ಬಗ್ಗೆ ಯಾರು ನೋಡಲ್ಲ. ಯಾರು ಎಲೆಕ್ಷನಲ್ಲಿ ಬಂದರೂ ಯಾರು ನೋಡಲ್ಲ. ನೀನು ಹಿಂಗೆ ಅಮ್ಮ ಹಿಂಗಂತಾಳೆ ಅಂದೇನು ಯಾರು ನೋಡಲ್ಲ. ಅವ್ರವ್ರು ಬದುಕೊಂಡು ನೋಡಾರೆ ಹೊರತು ನಮ್ಮಂತೆ ಅವ್ರನ್ನ ಯಾರು ನೋಡಲ್ಲ. ನೀವು ದುಡ್ಕೊಂಡಾರ ತಿನ್ನಿ, ಸಾಯಿಕಾರ ಸಾಯಿರಿ ಅಂತಾರೆ. ಇನ್ನೇನು ಮಾಡೋದು, ನಾವು ದುಡಿಬೇಕು ತಿನ್ನಬೇಕು ಅಷ್ಟೇ. ಇನ್ನು ಯಾರನ್ನೂ ಹೋಗಿ ಕೇಳಿರಿ, ಓಟ್ ಹಾಕುವಾಗ ಬರ್ತಾರೆ, ಉಪಾಯದಲ್ಲಿ ಓಟ್ ಹಾಕಿಸ್ಕೋತಾರೆ. ಈಗ ಇಲ್ಲಿಂದ ತಾತ್ಕೊಣಿಗೆ ಹೋದ, ರೇಷನ್ ಕಾರ್ಡು ವಜಾ ಮಾಡಿದ್ರು, ಆ ರೇಷನ್ ಕಾರ್ಡು ಕೊಡಲ್ಲ, ಓಟನ್ ಲಿಸ್ಟು ಇಲ್ಲ. ಇನ್ಯಾರನ್ನ ಕೇಳುವ, ಈಗ ಪಿಂಚಣಿ ಮಾಡಿಸುವ ಅಂದರೆ ತಾತ್ಕೊಂಡು ಓಟನ್ ಲಿಸ್ಟ್ ತಗೊಬಾ, ರೇಷನ್ ಕಾರ್ಡ್ ತಗೊಬಾ ಅಂತಾರೆ. ಮಾಡೋರ್ನ ಕೇಳಿದ್ರೆ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳಿ ಅಂತಾರೆ. ನಾವೆಲ್ಲಿಂದ ದುಡ್ಡು ಕೊಟ್ಟು ಮಾಡಿಸುವ, 3,000 4,000 5,000 ಕೇಳ್ತಾರೆ. ಇಲ್ಲಿ ದುಡ್ದು ಇಲ್ಲಿ ಬರೋ ಸಂಪಾದನೆ ಒಂದು ತಿಂಗಳೆಲ್ಲ ಗೆದ್ರೆ ಒಂದು 500 ಸಿಕ್ಕಲ್ಲ. ಅಲ್ಲಿ ನಮ್ಮ ಕಾಫಿ ಖರ್ಚಿಗೆ ಊಟದ ಖರ್ಚಿಗಾಯ್ತದೆ. ಇನ್ನೇನು ಮಾಡುವ ನಾವು ಹೇಳಿ. ಈಗ ನಾಳೆ ನಡೆದು ಮತ್ತೆ ಬಂದು ಜನ ಬರಲ್ಲ, ಇಲ್ಲಿ ಲಾಕ್ಡೌನ್ ಅಂತಂದ್ರೆ ಇನ್ನ ಬದುಕಿ ಏನಾಗಬೇಕು? ನಮ್ದೇನಾಗಬೇಕು, ಮನೇಲಿ ಕುತ್ಕೋ ಬಾಯಿ ಬಿಡ್ಕೋಬೇಕು ಅಷ್ಟೇ. ಅವ್ರದ್ದು ಲಾಕ್ಡೌನಾ? ಏನು ತಿನ್ನೋದು? ಲಾಕ್ಡೌನ್ ಆದರೆ ತಿನ್ನೋದೇ ಮುಣ್ಣ ತಿನ್ಬೇಕಾ? ಅಯ್ಯೋ ಹೋಗು. ಯಾವ ರಾಜಕೀಯವರು, ರಾಜಕೀಯವರು ಇಲ್ಲ, ಗೀಚಕೆಯವರು ಇಲ್ಲ, ಸುಮ್ಮನೆ ಅವ್ರು ಅವ್ರವ್ರು ಬದುಕೋದು ಅವ್ರು ನೋಡ್ತಾರೆ. ಬಡವ್ರು ಯಾರು ಮದ್ಯದವ್ರು ಕೊಡ್ತಾರೆ, ಅವರು ತಿನ್ಕೋತಾರೆ. ಅಕ್ಕಿ ಕೊಡು ಅದು ಕೊಡು ಅಂತಾರೆ, ಅವರು ಕೊಡಲ್ಲ. ಇಲ್ಲ ಮನಗೂ ಬಂದು ಕೊಡಲ್ಲ, ಇಲ್ಲ ಅವರು ಕೊಡಲ್ಲ. ಏನಕ್ಕೆ ಸುಮ್ಮನೆ ಬಡವ್ರ ಬಗ್ಗೆ? ಅವ್ರ ಹತ್ರ ಏನೂ ಆಗಲ್ಲ. ಹೋಗಪ್ಪ ಯಾತ್ಕೆ ಅವ್ರ ಹತ್ರ ತೊಂದರೆ ಆಯ್ತದೆ. ಕರ್ಫ್ಯೂ ಮಾಡಿಬಿಟ್ರೆ, ಲಾಕ್ಡೌನ್ ಮಾಡಿದ್ರೆ, ಆದ್ದರಿಂದ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಬಡವರಿಗೆ ಜೀವನ ಮಾಡೋದಕ್ಕೊಂದು ಉದ್ಧಾರ ಮಾಡಿದ್ರೆ ಒಳ್ಳೆಯದು. ಲಾಕ್ಡೌನಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಏನು ಪ್ರಯೋಜನ ಆಗುತ್ತೆ? ಬೀದಿ ಬದಿ ವ್ಯಾಪಾರಿಗಳಿಗೂ ಎಲ್ಲ ಬಿಸ್ನೆಸ್ಗೂ ತೊಂದರೆ ಆಗುತ್ತೆ, ಎಲ್ಲ ವ್ಯಾಪಾರಕ್ಕೂ ತೊಂದರೆಗಳಾಗುತ್ತೆ, ಬಡವ್ರು ಜೀವನ ಮಾಡೋದು ಕಷ್ಟ ಆಗುತ್ತೆ. ಆದ್ದರಿಂದ ಲಾಕ್ಡೌನ್ ಮಾಡಿದರೆ ಉಪಯೋಗ ಏನಿಲ್ಲ. ಆದರೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕಷ್ಟೇ. ಕೊರೋನಾ ಇದೆ ಅಂತ ಹೇಳ್ತಾ ಇದ್ದಾರೆ, ನಮ್ಮ ಏರಿಯಾದಲ್ಲಂತೂ ಕೊರೋನಾ ಇಲ್ಲ, ನಮ್ಮ ಏರಿಯಾದಲ್ಲಂತೂ ಕೊರೋನಾನೇ ಇಲ್ಲ. ಹ್ಞೂ, ನಮ್ಮ ಮಾರ್ಕೆಟಲ್ಲಿ ಒಬ್ರಿಗೂ ಇಲ್ಲ, ಒಂದು ಕ್ಯಾಂಡಿಡೇಟ್ ಇಲ್ಲ, ಹೋಗಿಲ್ಲ, ಯಾರಿಗೂ ಅಷ್ಟೊಂದು ಇದು ಆಗಿಲ್ಲ. ಅದರಿಂದ ಈಗ ಲಾಕ್ಡೌನ್ ಮಾಡಿದ್ರೆ ಈಗ ಬಡವರಿಗೆ ಇನ್ನೂ ತೊಂದರೆನೆ. ಹೌದು, ಅನುಕೂಲ ಇಲ್ಲ. ಈಗ ಬಡವ್ರಿಗೆ ಏನಾದರೂ ಅನುಕೂಲ ಮಾಡಿಬಿಟ್ಟು ಅವ್ರು ಮಾಡಿದ್ರೆ ಪರವಾಗಿಲ್ಲ ಏನಾದರೂ. ಈಗ ಈ ಸುಮ್ಮನೆ ಲಾಕ್ಡೌನ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಈಗ ಇಲ್ಲಿರೋರಿಗೆ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಇಲ್ಲೂ ಈಗ ಜನ ಯಾರೂ ಬರ್ತಾ ಇಲ್ಲ, ಜನ ಸೇರ್ತಾ ಇಲ್ಲ. ಈಗ ಬಂದು ಈಗ ಸುಮ್ಮನೆ ಲಾಕ್ಡೌನ್ ಮಾಡಿದ್ರೆ ಇನ್ನೂ ಇರೋ ಬಡವರುಗಳಿಗೆ ವ್ಯಾಪಾರಿಗಳಿಗೆ ತೊಂದರೆಯೇ ಆಗುತ್ತೆ. ಲಾಕ್ಡೌನ್ ಮಾಡೋದ್ರಿಂದ ನಮಗೇನು ಇದಿಲ್ಲ, ಮಾಡಬಾರ್ದು. ಬಜಾರ್ಗೆ ಯಾರೂ ಬರ್ತಾ ಇಲ್ಲ, ಈ ಥರ ಎಲ್ಲರೂ ಭಯ ಬೀಳ್ತಾವ್ರೆ. ಕೊರೋನಾ ಇದೆ, ಇದು ಇದೆ, ಅದು ಇದೆ, ನೆಗಡಿ ಇದೆ, ಕೆಮ್ಮಳಿದೆ ಅಂದ್ಬಿಟ್ಟು ಹೇಳ್ತಾವ್ರೆ. ಬಜಾರಲ್ಲಿ ಸುಮ್ಮನೆ ಕೂತಿ ಕೂತಿ ಬೋರ್ ಹೊಡಿತಾ ಇದೆ. ನಮಗೆ ವ್ಯಾಪಾರ ಮಾತ್ರ ಎಲ್ಲ ಬರೀ ಲಾಸ್ 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 ಮಾಡಿಕೊಂಡು ಹೋಗ್ತಾರೆ. ಅದಷ್ಟೇ ಇಲ್ಲಿ ಎಲ್ಲಿ ಇವಾಗ ಏನು ವ್ಯಾಪಾರ ಮುಂದೆ ಥರ ಏನು ವ್ಯಾಪಾರ ನಡೀತಾ ಇಲ್ಲ. 3 ವರ್ಷದಿಂದ ಇದೇ ಗೋಳಾಗ್ಬಿಟ್ಟಿದೆ. ಹಿಂಗೆ ನಾವೆಲ್ಲ ಬದುಕೋದು ಹೆಂಗೆ? ಅದು ಹಾಂ, ಅದರಿಂದ ಆ ಥರದಿಂದ ತುಂಬ ಪ್ರಾಬ್ಲಮ್ ಬಂದುಬಿಟ್ಟಿದೆ. ಅದು ಏನು ಮಾಡೋಕ್ಕೆ, ಅದು ಯಾವಾಗ ಇದು ಹೋಗುತ್ತೋ ಅದೇನು ಸಾಧ್ಯವೇ ಇಲ್ಲ, ಗೊತ್ತೂ ಇಲ್ಲ ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಅಂತೆ. ಸುಮ್ಮನೆ ಸುಮ್ಮನೆ ಹೇಳ್ತಾವ್ರೆ ಲಾಕ್ಡೌನ್ ಮಾಡ್ತಾರೆ, ವ್ಯಾಪಾರಗಳಾಗ್ತಾ ಅಂತೆ. ಜನಗಳು ಯಾರು ಬರ್ತಾ ಭಯ ಬಿದ್ದು ಬರ್ತಾ ಪಬ್ಲಿಕ್ ಬರ್ತಾ ಇಲ್ಲ. ಬದುಕು ಮಾಡೋದು ಹೆಂಗೆ? ತುಂಬ ಕಷ್ಟನೇ. ಇವಾಗ ಎಷ್ಟೋ ಜನ ಇಲ್ಲಿ ಪೇಷಂಟ್ಗಳು ಅವರೇ, ಇದರಲ್ಲಿ ಸಂಪಾದನೆ ಮಾಡಿ ಮಾತ್ರೆ ತೊಗೊಂಡವ್ರೆ ಅವರೇ, ಶುಗರ್ ಪೇಷಂಟ್ ಅವರವರೇ, ಅವ್ರಿಗೆಲ್ಲರೂ ಇದರಲ್ಲಿ ಸಂಪಾದನೆ ಮಾಡಿ ಜೀವನ ಮಾಡ್ಕೊತಿದ್ರು. ಅದು ಇಲ್ಲ ಅಂದರೆ ಒಂದೇ ಸಲ ಹೋಗ್ಬಿಡಲ ಅಂತ ಈ ಥರ ಆಗಿಬಿಟ್ಟಿದೆ. ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಈ ಸರ್ಕಾರ ಅಂತಿದೆ, ಆಮೇಲೆ ಎಲ್ಲ ನೀವೆಲ್ಲ ಎಲೆಕ್ಟ್ ಮಾಡಿರೋರು ಮಂತ್ರಿಗಳು ಶಾಸಕರೆಲ್ಲ ಇದಾರಲ್ಲ, ಎಲ್ಲರೂ ಇದಾರಣ್ಣ. ಎಲ್ಲರೂ ಅವರು ಬದುಕೋದವ್ರು ನೋಡ್ತಾರೆ.
ನಾವು ಬದುಕೋದು ನಾನು ನೋಡ್ತಾ ಇದ್ದೀವಿ, ನೀವು ಬದುಕೋದು ನೋನ್ ನೋಡ್ತಾ ಇದ್ರಿ. ಕಷ್ಟ ಬಂದುಬಿಟ್ಟಿದ್ರೆ ಇಲ್ಲಿ ನಾವು ಫುಟ್ಪಾತ್ ಮೇಲೆ ಕೂತಿರೋಗಿ ಕಷ್ಟ ಬಂದುಬಿಟ್ಟಿದೆ, ಹಂಗಾಗ್ಬಿಟ್ಟಿದೆ.